ತಾಯೆ, ಕಷ್ಟದಲ್ಲಿರೋರಿಗೆಲ್ಲ ಸಹಾಯ ಮಾಡ್ತಿ ಅಂತಲ್ಲ, ಚಿಂತೆಯಲ್ಲಿರೋ ಮನುಷ್ಯನಿಗೆ ನಿಶ್ಚಿಂತೆ ಕೊಡ್ತಿ ಅಂತಲ್ಲ, ನಾನು ಎಷ್ಟು ವರ್ಷಗಳಿಂದ ಕಷ್ಟ ಪಡ್ತಾ ಇದ್ದೀನಿ, ನನಗೇನಾದ್ರೂ ಒಳ್ಳೇದ್ ಮಾಡಬಾರ್ದ? ನೀನೆಲ್ಲಿ ಮಾಡ್ತೀಯ? ನಿನ್ನ ಬಗ್ಗೆ ಹೇಳೋದೆಲ್ಲ ಶುದ್ಧ ಸುಳ್ಳು, ನಿನ್ನ ನಾ ಉಚ್ಚರೇ ನಂಬದು. ನೀನು ನಿಜವಾದ ಸತ್ಯ ಸರಸ್ವತಿನೇ ಆಗಿದ್ರೆ ನನಗೆ ವರ ಕೊಡು ನೋಡೋಣ. ನನ್ನ ಕೈಗಿಲು ನಿಜನೆ ತಾಯಿ, ತಾಯಿ ನನ್ನ ಕೂಗಿಗೆ ಪ್ರತ್ಯಕ್ಷ ಆಗೇ ಬಿಟ್ಟಮ್ಮ. ಭಕ್ತ, ನನ್ನ ಮೇಲೆ ಏಕಿಷ್ಟೊಂದು ಕೋಪ? ನಿನ್ನ ಕಷ್ಟವೆಲ್ಲ ನನಗೆ ಗೊತ್ತು, ನಿನ್ನ ಚಿಂತೆ ಇಂದಿಗೆ ತೀರಿತು. ನಿನಗೇನು ವರ ಬೇಕಾದ್ರೂ ಕೇಳು, ಕೊಡ್ತೀನಿ. ತಾಯಿ, ನಿನ್ನ ನೋಡಿದ ಗಾಬರಿಯಲ್ಲಿ ನಂಗೆ ಮಾತೆ ಬರ್ತಾ ಇಲ್ಲ. ತಾಯಿ, ನನ್ನನ್ನ ದೂರವಾಗಿ ಎಲ್ಲಾದ್ರೂ ಇಂಗ್ಲೆಂಡ್ಗೋ ಅಮೆರಿಕಗೋ ಕಳಿಸ್ಬಿಡು. ಅಲ್ಲಿ ನಾನು ದೊಡ್ಡ ಫ್ಯಾಕ್ಟ್ರಿ ನಡೆಸ್ಬೇಕು, ಆ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಜನ ಕೆಲಸ ಮಾಡ್ಬೇಕು. ನಂಗೆ ಕೈಗೊಬ್ಬ ಆಳು, ಕಾಲ್ಗೊಬ್ಬ ಆಳು, ಹಂಗ ಮಾಡ್ತೀಯ ತಾಯಿ? ನಾನು ಸೂಟು ಬೂಟು ಹ್ಯಾಟು ಕೂಲಿಂಗ್ ಗ್ಲಾಸ್ ಸಮೇತ ರಿವಾಲ್ವಿಂಗ್ ಚೇರ್ ನಲ್ಲಿ ರೌಂಡ್ ಹೊಡಿಬೇಕು. ಹಂಗ ಮಾಡ್ತೀಯ ತಾಯೇ? ತಾಯಿ, ನನಗೊಂದು ವರ ಕೊಡು ತಾಯಿ. ಕೇಳ್ಬಿಟ್ಟ, ನಿನಗೇನು ಬೇಕು? ನಾನು ದಿನಾಗ್ಲೂ ಗ್ಲಾಸ್ ಅಲ್ಲೇ ನೀರನ್ನು ಕುಯ್ತಾ ಇದ್ದೀನಿ ತಾಯಿ. ನಾನು ದೊಡ್ಡ ಪಟೇಲ್ನಾಗಿ 100 ಎಕರೆ ಮಾವಿನ ತೋಟ, 100 ಎಕರೆ ತೆಂಗಿನ ತೋಟ, 100 ಎಕರೆ ದ್ರಾಕ್ಷಿ ತೋಟ. ಭಕ್ತ, ಅವರು ಈಗ ಚೆನ್ನಾಗಿದ್ದಾರೆ, ನೀನು ಕೇಳು, ವರ ಕೊಡ್ತೇನೆ. ತಾಯಿ, ನನಗೆ ಯಾವರೂ ಬೇಡ, ಹೋದವರು ತಿರುಗಿಲ್ಲೇ ಬರಬೇಕು. ಇದೇನಿದು? ಸ್ವಲ್ಪ ಹೊತ್ತಿಗೆ ಮುಂಚೆ ರಿವಾಲ್ವಿಂಗ್ ಚೇರ್ ಅಲ್ಲಿ ತಿರುತ್ತಾ ಇದ್ನಲ್ಲ, ಇಲ್ಲೆಂಗ್ ಬಂದ್ಬಿದ್ದೆ? ಕನ್ನಡಕ ಉಳ್ಳ, ನೀನ್ ಇಲ್ಲೇ ಇದ್ಯಾ? ದಿಢೀರ್ ಅಂತ ನೀವಿಬ್ರು ಕಾಣೆ ಆಗ್ಬಿಟ್ರಿ, ನಾ ದೇವ್ರ ಹತ್ರ ಬೇಡ್ಕೊಂಡೆ ನೀವಿಬ್ರು ವಾಪಸ್ ಬರ್ಲಿ ಅಂತ. ನೀನ್ ಬೇಡ್ಕಂಡೆ, ನಾವ್ ಬಂದ್ ಬಿದ್ವಿ. ಏನೋ ನಾಯಿ ನನ್ ಮಗನೆ, ನಾವಿಬ್ರು ಚೆನ್ನಾಗಿರೋದ್ ನಿಂಗೆ ಇಷ್ಟ ಇಲ್ವಾ? ಅಯ್ಯೋ ಮಗನೆ, ಅದಕ್ಕೆ ನೀನ್ ಬೇಡ್ದಿಲ್ಲ ಕಣಲೇ. ಮಗನೆ,